ಸೊ ಮಾರನೇ ದಿವಸ ಇದೇ ಸಮಯಕ್ಕೆ ಅಂದರೆ ನಾನು ನನ್ನ ಪಾಡಿಗೆ ನಾನು ನನ್ನ ತಲೆನೇ ಕೆಡಿಸ್ಕೊಳ್ಳಿಲ್ಲ, ಏನೋ ಹುಡುಗರು ಹೇಳ್ತಾರೆ ಬರ್ತಾರೋ ಬರಲ್ಲೋ ವಯೋ ಅಂತ. ನಾನೇನು ಮಾಡಿದೆ, ಆ್ಯಸ್ ಯೂಶ್ವಲ್ ಮಾರನೇ ದಿನ ಸಾಯಂಕಾಲ ನಮ್ಮ ಫ್ರೆಂಡ್ಸ್ ಬರ್ತಾರಲ್ಲ ಅವರು ವಾಕಿಂಗಿಗೆ ಅಂತ ನಾನು ಪಾರ್ಕಗೆ ಬಂದೆ. ಬಂದು ನೋಡಿದ್ರೆ ಆಲ್ರೆಡಿ ಆ ಹುಡುಗರು ಕೂತ್ಕೊಂಬಿಟ್ಟಿದ್ದಾರೆ ಅಲ್ಲಿ. ಅವ್ರು ಎಲ್ಲಿ ಕೂತಿದ್ರು ಪಾರ್ಕ್ ಬೆಂಚಲ್ಲಿ, ಆಲ್ರೆಡಿ ಬಂದು ಕೂತಿದ್ದಾರೆ. ಅರೇ ಏನ್ರಪ್ಪ ಇಷ್ಟು ಬೇಗ ಬಂದುಬಿಟ್ರೇನೋ ಅಂತಂತ. ಇಲ್ಲ ಸರ್, ನಾವು ಈಗ ಜಸ್ಟ್ ಒಂದು 10 ನಿಮಿಷ ಆಯಿತು ಬಂದ್ವಿ, ನಾನೊಂದು ಕಾಲೇಜ್ ಮುಗಿಸ್ಕೊಂಡು ಬಂದ್ವಿ. ಸೊ ನಿಮಗೆ ನೀವು ನಾ ಗೊತ್ತು ನೀವು ಇದೇ ಟೈಮಿಗೆ ಬರ್ತೀರಾ ಅಂತ ಗೊತ್ತಲ್ಲ. ಪರವಾಗಿಲ್ವೇ, ಒಂದು ದಿವಸದಲ್ಲೇನೇ ಇಷ್ಟೊಂದು ಫಾಸ್ಟಾಗಿ ನನ್ನ ಬಗ್ಗೆ ಗ್ರಹಿಸಿದಿರಲ್ಲಪ್ಪ ಅಂದಾಗ ನಕ್ಕಿದ್ವಿ. ಓಕೆ ಸರ್, ಯಾರು ಒಂದು ಸಣ್ಣ ಕತೆ ಹೇಳಿ ಸರ್ ಅಂತ ಅಂದರು. ಆಗಲಿ, ಆಧ್ಯಾತ್ಮದ ವಿಚಾರನೇ ಶುರು ಮಾಡೋಣ, ಎತ್ಕೊತಾನೆ ದೇವ್ರದ ವಿಚಾರ ಶುರು ಮಾಡೋಣ. ನಿನ್ನೇನೋ ನಿಮ್ಮನ್ನು ನೋಡೋ ತಕ್ಷಣ ನನಗೆ ನನ್ನ ಹಳೆ ಇದನ್ನು ಹೇಳ್ಕೋಬೇಕು ಅಂತ ಅನ್ನಿಸ್ತು, ಹೇಳಿಬಿಟ್ಟೆ. ಆದರೂ ಒಂದು ಸಂಕಲ್ಪ ಮಾಡಿದ್ದೀವಲ್ವಾ, ವಿಚಾರ ವಿನಿಮಯ ಮಾಡ್ಕೊಳ್ಳೋಣ ಅಂತ. ಸೊ ಭಗವಂತನ ಒಂದು ನಾಮಕೀರ್ತನೆ ಮೂಲಕ ನಾವು ನಮ್ಮ ಕೆಲಸ ಶುರು ಮಾಡಬೇಕು ಅನ್ನೋದು ನಮ್ಮ ವಾಡಿಕೆ. ಸೊ ಹಾಗೆ ನಾವು ಮಾಡೋಣ ಅಂತ ಹೇಳಿ, ಶ್ರೀ ಗುರುಭ್ಯೋ ನಮಃ, ಹರಿ ಓಂ, ಶ್ರೀರಾಮಚಂದ್ರೋ ವಿಜಯತೆ ಅಂತ ನಾನು ಒಂದು ವಿಚಾರನ ಅವ್ರ ಜೊತೆ ಹಂಚ್ಕೊಳ್ಳೋದಕ್ಕೆ ಶುರು ಮಾಡ್ತೀನಿ. ಅದು ಈ ರೀತಿ ಇರುತ್ತೆ. ಶ್ರೀ ಗುರುಭ್ಯೋ ನಮಃ, ಹರಿ ಓಂ, ಶ್ರೀರಾಮಚಂದ್ರೋ ವಿಜಯತೆ. ಆಧ್ಯಾತ್ಮದ ಅನಂತ ಅನಂತ ವಿಚಾರಗಳನ್ನು ನಾವೆಲ್ಲರೂ ತಿಳ್ಕೋಬೇಕು. ನೀವು ಪ್ರಶ್ನೆ ಕೇಳ್ಬೋದು, ಈ ಆಧ್ಯಾತ್ಮ ಏನಕ್ಕೆ, ನಾವೇನು ಸನ್ಯಾಸಿಗಳಾಗಬೇಕಾ, ನಾವೇನು ಮನೇಲಿ ಕೂತ್ಕೊಂಡು ಪೂಜೆ ಮಾಡ್ಕೊಂಡಿರಬೇಕಾ ಅಂತ. ಆಧ್ಯಾತ್ಮದ ಒಂದು ವಿಚಾರಗಳನ್ನ ತಿಳ್ಕೊಳ್ಳೋದ್ರಿಂದ ಲೌಕಿಕಕ್ಕೆ, ನಾವು ದಿನನಿತ್ಯದ ನಮ್ಮ ಜೀವನಕ್ಕೆ ಏನು ಬೇಕೋ ಅದೆಲ್ಲ ಆಧ್ಯಾತ್ಮದಲ್ಲೇ ಇರೋದು. ಅದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಹಾಗಾಗಿ ಆಧ್ಯಾತ್ಮದ ವಿಚಾರದಿಂದಾನೇ ಆಧ್ಯಾತ್ಮ ಅನ್ನೋದು ಫೌಂಡೇಶನ್ ಇದ್ದಂಗೆ, ಲೌಕಿಕದ ಒಂದು ಮನೆಗೆ ಆಧ್ಯಾತ್ಮ ಅನ್ನೋದೇ ಒಂದು ಫೌಂಡೇಶನ್ನು. ಹಾಗಾಗಿ ಆಧ್ಯಾತ್ಮ ತಿಳ್ಕೊಂಡ ತಕ್ಷಣ ಯಾರೂ ಸನ್ಯಾಸಿ ಆಗೋದು ಬೇಕಾಗಿಲ್ಲ ಅಥವಾ ಸನ್ಯಾಸಿಗಳಾಗಲ್ಲ. ಹಾಗಾಗಿ ಆಧ್ಯಾತ್ಮದಲ್ಲಿ ಅನೇಕ ವಿಚಾರಗಳು, ಅನೇಕ ಏನು ಅನಂತಾನಂತ ವಿಚಾರ, ಸಾಗರದಂಥ ವಿಚಾರ, ಅದಕ್ಕೆ ಲಿಮಿಟೇ ಇಲ್ಲ, ಅನ್ಲಿಮಿಟೆಡ್ ಇನ್ಫಾರ್ಮೇಷನ್ ಇದೆ. ಅದು ಪ್ರತಿಯೊಂದು ಇನ್ಫಾರ್ಮೇಷನ್ನು ನಮ್ಮ ಲೌಕಿಕದ ಜೀವನಕ್ಕೆ ತುಂಬ ಸಹಾಯ ಮಾಡುತ್ತೆ. ಲೌಕಿಕ ಜೀವನ ಏನಿದೆಯೋ ಅದು ಆಧ್ಯಾತ್ಮದ ಒಂದು ಜೀವನದ ಮೇಲೆ ಅವಲಂಬಿತವಾಗಿದೆ. ಹಾಗಾಗಿ ಅದನ್ನು ನಾವು ತಿಳ್ಕೊಳ್ಳೋಣ, ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ, ಬ್ರೀಫಾಗೆ ಚಿಕ್ಕದಾಗೆ ಅದನ್ನು. ನನಗೇನು ತಿಳುವಳಿಕೆ ಇದೆಯೋ, ಅಂದರೆ ನಾನೇನು ಗ್ರಹಿಸಿದ್ದೀನೋ ಆ ವಿಚಾರನ, ಅದನ್ನು ನಾನು ನಿಮ್ಮ ಹತ್ರ ಹಂಚ್ಕೋತಾ ಹೋಗ್ತೀನಿ. ಸಂಕ್ಷಿಪ್ತವಾಗಿ ಬ್ರೀಫಾಗೆ ವಿಚಾರ ತಿಳ್ಕೊಳ್ಳೋಣ. ಮೊದಲು ರಾಮಾಯಣದ ಮೂಲಕನೇ ಶುರು ಮಾಡೋಣ. ರಾಮಾಯಣದಲ್ಲಿ ಶ್ರೀರಾಮಚಂದ್ರ ಸೀತೆ ಲಕ್ಷ್ಮಣರನ್ನು ಅರಣ್ಯಕ್ಕೆ ದಶರಥನ ಮಂತ್ರಿ ಸುಮಂತ್ರ, ಅಂದರೆ ಮಂತ್ರಿ ಅಂತ ಹೇಳೋದಕ್ಕಿಂತ ಅಮಾತ್ಯ ಅಂತ, ಮಂತ್ರಿಗಿಂತ ಹೆಚ್ಚಿನ ಅಂದರೆ ದೊಡ್ಡ ಪೋರ್ಟ್ಫೋಲಿಯೋ ಅಮಾತ್ಯ ಅಂತ. ಹಾಗಾಗಿ ಸುಮಂತ್ರ ಅವನು ದಶರಥನ ಅರ್ಥಮಂತ್ರಿ, ಅಂದರೆ ಫೈನಾನ್ಷಿಯಲ್ ಮಿನಿಸ್ಟ್ರು, ಮತ್ತು ದಶರಥನ ರಥದ ಸಾರಥಿ ಆಗಿರ್ತಾನೆ, ದಶರಥನ ಕ್ಲೋಸ್ ಫ್ರೆಂಡು ಆಗಿರ್ತಾನೆ ಸುಮಂತ್ರ, ಅಂದರೆ ಫ್ಯಾಮಿಲಿ ಫ್ರೆಂಡು. ಅವನು ರಾಮನ ಸೀತೆಯನ್ನ ಲಕ್ಷ್ಮಣರನ್ನ ಅರಣ್ಯಕ್ಕೆ ಅವನೇ ಕರ್ಕೊಂಡು ಹೋಗೋದು, ರಥದಲ್ಲಿ ಹೋಗಿ ಗಂಗಾ ನದಿಯ ತಪ್ಪಲಿನಲ್ಲಿ ಬಿಟ್ಟು ತಾನು ರಾಮನ ನೋಡ್ತಾ ಅಳ್ತಾ ಹೇಳ್ತಾನೆ, ರಾಮ ನೀನು ಈಗಾಗಲೇ ಎಷ್ಟು ಬ್ರಹ್ಮಚರ್ಯ ಪಾಲಿಸಿ ಏಕಪತ್ನಿ ವ್ರತಸ್ಥನಾಗಿದೆಯಾ, ನಿತ್ಯ ಅಗ್ನಿಹೋತ್ರ ಮಾಡ್ತೀಯ, ಹೆಚ್ಚಾಗಿ ನೀನು ರಾಜ ಬೇರೆ, ಅರಮನೆಯಲ್ಲಿ ಸುಖದಲ್ಲಿದ್ದವನು, ಸರ್ವ ಪ್ರಜೆಗಳಿಗೆ ಪ್ರೀತಿ ಪಾತ್ರನು,
ಅಗ್ನಿಹೋತ್ರ ಮಾಡೋನು ಅಂತಂದರೆ ಇಲ್ಲಿ ಒಂದು ವಿಚಾರ ಇದನ್ನೇ ಇದೊಂದನ್ನು ಹೇಳ್ತೀನಿ. ಅಗ್ನಿಹೋತ್ರ ಅಂತಂದರೆ ಪ್ರತಿಯೊಬ್ಬರೂನು ಆಗ ಪ್ರತಿ ದಿವಸ ಬೆಳಗ್ಗೆ ಎದ್ದು ದೇವ್ರಿಗೆ ಪೂಜೆ ಮಾಡಿ ಅಗ್ನಿ ಅವರೇ ಒಂದು ಅಗ್ನಿ ಮಾಡಿಟ್ಕೊಂಡಿರೋರಂತೆ. ಆ ಅಗ್ನಿಗೆ ನೈವೇದ್ಯ ಮಾಡೋರು, ಅನ್ನದ ನೈವೇದ್ಯನೇ ಎಲ್ಲ ಮಾಡಿ ಅಗ್ನಿಗೆ ಆಹುತಿ ಕೊಟ್ಟು ಆಮೇಲೆ ಅವರು ತಿಂಡಿ ಊಟ ಎಲ್ಲ ಮಾಡೋರಂತೆ. ಅದನ್ನು ಅಗ್ನಿಹೋತ್ರ ಅಂತಾರೆ. ಅದು ಈಗ ಎಲ್ಲ ನಿಂತೋಗ್ಬಿಟ್ಟಿದೆ. ಎಲ್ಲೋ ಕೆಲವರು ಮಾತ್ರ ತುಂಬ ನಿಷ್ಠೆ ಇಟ್ಕೊಂಡಿರೋ ಅಂಥವರು, ಆಧ್ಯಾತ್ಮದಲ್ಲಿ ಅಪಾರವಾದಂಥ ಒಂದು ಸಾಧನೆ ಇಟ್ಕೊಂಡಿರೋರು ಅದನ್ನು ಮಾಡ್ತಾರೆ. ಸೊ ಹೀಗೆ ಪ್ರಜೆಗಳಿಗೆ ಪ್ರೀತಿ ಪಾತ್ರನೂ ಆದವನು ನೀನು. ಹೀಗಾಗಿ ಅಯೋಧ್ಯ ನಗರವನ್ನು ಆಳುವುದು ಬಿಟ್ಟು ಈ ರೀತಿ ನಿನ್ನ ಚಿಕ್ಕ ತಾಯಿಯ ಮಾತು ಕೇಳಿ ಕಾಡಿಗೆ ಕಷ್ಟಪಡಲು ಹೋಗ್ತಿದೆಯಲ್ಲ, ಯಾಕೆ ಅಂತ ಕೇಳ್ತಾನಂತೆ. ಆಗ ಆ ರಾಮ ಹೇಳ್ದ, ಅರಣ್ಯದಲ್ಲಿ ಧಾರ್ಮಿಕ ಕಾರ್ಯ ನಿರ್ವಹಿಸುತ್ತಿರುವ ಋಷಿಗಳು ಮುನಿಗಳು ರಾಕ್ಷಸರಿಂದ ಕಷ್ಟ ಅನುಭವಿಸ್ತಿದ್ದಾರೆ, ಅವರ ರಕ್ಷಣೆ ಮತ್ತು ರಾಕ್ಷಸರ ಸಂಹಾರ ಇದು ಬಹಳ ಮುಖ್ಯ. ಆದ ಕಾರಣ ತನ್ನ ಸುಖ ತನ್ನವರ ಸುಖಕ್ಕಿಂತ ಧರ್ಮದ ರಕ್ಷಣೆ ಅಧರ್ಮದ ನಾಶ ಇದನ್ನು ಮಾಡುವುದು ನನ್ನ ಮುಖ್ಯ ಉದ್ದೇಶ ಅನ್ನುವ ಒಂದು ಅದ್ಭುತವಾದಂಥ ಅರ್ಥನ ತಿಳಿಸಿದ್ರೆ, ಇನ್ನೊಂದು ಅರ್ಥ ಹೀಗಿದೆ, ಯಾವುದೇ ದೊಡ್ಡ ಪದವಿ ದೊಡ್ಡ ಹುದ್ದೆ ಸಾರ್ವಭೌಮತ್ವ ಪಡೆಯಬೇಕಾದರೆ ಒಬ್ಬ ವ್ಯಕ್ತಿ ಕಷ್ಟ ಶ್ರಮ ಅನುಭವದಿಂದ ಪಡೆದರೆ ಅದು ನಿರಂತರವಾಗಿ ಉತ್ತಮವಾದ ರೀತಿಯಲ್ಲಿ ಉಳಿದು ಎಂದೆಂದಿಗೂ ಶಾಶ್ವತವಾಗಿ ಹೆಸರುವಾಸಿಯಾಗಿರುತ್ತೆ ಅವನು ಹೆಸರುವಾಸಿಯಾಗಿರ್ತಾನೆ. ಸುಲಭವಾಗಿ ಸಿಕ್ಕಿದ ಅವಕಾಶದಿಂದ ಹೆಚ್ಚು ಕಾಲ ಹೆಸರಾಗಲಿ ಪದವಿಯಾಗಲಿ ಇತ್ಯಾದಿ ಯಾವುದು ಉಳಿಯೋದಿಲ್ಲ. ಕಷ್ಟಪಟ್ಟು ಪಡೆದ ವ್ಯಕ್ತಿ ಹಾಗೂ ಅವನ ಪದವಿಗೆ ಬೆಲೆ ಪಡೆದು ಯುಗ ಯುಗದಲ್ಲೂ ಹೆಸರುವಾಸಿಯಾಗಿರುತ್ತಾನೆ. ಸೊ ಹಾಗಾಗಿ ರಾಮಾಯಣದಲ್ಲಿ ಅನೇಕ ವಿಚಾರಗಳು ಬರುತ್ತೆ ಅಂತ ಹೇಳ್ತಾ ಇದೆಲ್ಲ ಅಳವಡಿಸ್ಕೋಬೇಕು ಪ್ರತಿಯೊಂದೂ. ಹಾಗಾಗಿ ಇಲ್ಲಿಗೆ ಈ ಒಂದು ಸಣ್ಣ ವಿಚಾರ ನಿಮ್ಮ ಮುಂದೆ ಹಂಚಿಕೊಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣ ಮಸ್ತು. ಜಯ ಶ್ರೀ ಸೀತಾರಾಮ. ಹಾಂ, ಇವತ್ತು ಭಗವಂತನ ಕುರಿತು ಆಧ್ಯಾತ್ಮದ ಒಂದು ವಿಚಾರನ ಇಂಟ್ರೊಡಕ್ಷನ್ ಮಾಡಿದ್ದೀವಿ. ನಾಳೆ ಲೀಜರಾಗೆ ಇನ್ನೂ ಹೆಚ್ಚು ವಿಚಾರಗಳನ್ನು ನಾವು ಚರ್ಚೆ ಮಾಡೋಣ. ಆ್ಯಕ್ಚುಲಿ ಇವತ್ತು ನಮ್ಮ ಮನೆಗೆ ಯಾರೋ ನೆಂಟರು ಬರೋರು ಇದ್ದಾರೆ, ಹಾಗಾಗಿ ಸ್ವಲ್ಪ ಬೇಗ ಹೋಗಬೇಕು, ತಪ್ಪು ತಿಳ್ಕೊಬೇಡಿ. ನಾಳೆ ನಾವು ನಾಳೆ ನನಗೇನು ಬೇರೆ ಇನ್ನೇನು ಇದಿಲ್ಲ, ಹಾಗಾಗಿ ನಾಳೆ ನೀವು ಬರ್ತೀರಲ್ಲ? ಹಾಂ ಬರ್ತೀವಿ ಸರ್, ಬರ್ತೀವಿ. ಸರಿ, ಹಾಗಾದರೆ ನಾಳೆ ಲೀಜರಾಗೆ ಹೆಚ್ಚು ವಿಚಾರಗಳನ್ನು ನಾನು ನನಗೆ ತಿಳಿದಿರೋದನ್ನು ನಾನು ಹಂಚ್ಕೋತೀನಿ, ನೋಡೋಣ ಭಗವಂತನ ಇಚ್ಛೆ. ಸೊ ಈಗ ನಾನು ಬರ್ತೀನಿ, ರಪ್ಪ ನಾಳೆ ಸಿಗೋಣ. ಸರಿ ಸರ್.